ನಮಸ್ತೆ ಕನ್ನಡಿಗರೇ, ಸಮಸ್ತ ಜನತೆಗೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಯೋಗ ದಿನಾಚರಣೆಯನ್ನು ನಾವು ಜೂನ್ 21ರಂದು ಆಚರಿಸುತ್ತೇವೆ. ಯೋಗ ಅಭ್ಯಾಸವು ಒಂದು ಪುರಾತನ ಭಾರತೀಯ ಪದ್ಧತಿಯಾಗಿದೆ. ಯೋಗವು ದೇಹ ಮತ್ತು ಮನಸ್ಸುಗಳನ್ನು ಆರೋಗ್ಯಕರವನ್ನಾಗಿಸಲು ನೆರವಾಗುತ್ತದೆ. ವಿಡಿಯೋ ಶುರುವಾಗುವುದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಅಂಡ್ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯೋಗಾಸನಗಳಲ್ಲಿ ಸೂರ್ಯ ನಮಸ್ಕಾರ ಆಸನವು ಜನಪ್ರಿಯ. ನಾವು ಸೂರ್ಯ ನಮಸ್ಕಾರದ ಹಂತ ಮತ್ತು ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಆಗುವ ಪ್ರಯೋಜನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೂರ್ಯ ನಮಸ್ಕಾರಗಳಲ್ಲಿ 12 ಹಂತಗಳಿದ್ದು, ಪ್ರತಿ ಹಂತವು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತು ಚೇತನದಿಂದಿರಲು ಸಹಾಯಕವಾಗಿದೆ. ಮೊದಲಿಗೆ ನಾವು ಸೂರ್ಯ ನಮಸ್ಕಾರ ಮಾಡುವುದರಿಂದ ಆಗುವ ಲಾಭವನ್ನು ತಿಳಿದುಕೊಳ್ಳೋಣ. ಬನ್ನಿ, ಸೂರ್ಯ ನಮಸ್ಕಾರ ದಿನವೂ ಮಾಡುವುದರಿಂದ ರಕ್ತಚಲನೆ ಮತ್ತು ಪಚನಕ್ರಿಯೆಯು ಉತ್ತಮವಾಗುತ್ತದೆ. ತೂಕವನ್ನು ಅಂದರೆ ಬೊಜ್ಜನ್ನು ಕರಗಿಸಲು, ಫಿಟ್ ಆಗಿರಲು ಸಹಾಯ ಮಾಡುತ್ತದೆ. ದೇಹದ ಭಾಗಗಳನ್ನು ಆರೋಗ್ಯಕರವನ್ನಾಗಿಸುವುದಲ್ಲದೆ ಮನಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೂರ್ಯ ನಮಸ್ಕಾರವನ್ನು ಪ್ರತಿದಿನವೂ ಮಾಡುವುದರಿಂದ ಮಾನಸಿಕ ಒತ್ತಡ, ಅನಾರೋಗ್ಯದಿಂದ ಪಾರಾಗಲು ಈ ಆಸನವು ಸಹಾಯ. ಸೂರ್ಯ ನಮಸ್ಕಾರ ಹೆಸರೇ ತಿಳಿಸುವಂತೆ ಸೂರ್ಯದೇವನಿಗೆ ಸಲ್ಲಿಸುವ ನಮನವಾಗಿದೆ. ಸೂರ್ಯ ನಮಸ್ಕಾರವನ್ನು ಮಕ್ಕಳಿಂದ ಹಿಡಿದು ವಯಸ್ಕರು ಮಾಡಬಹುದು. ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಬುದ್ಧಿ ವೃದ್ಧಿಸಲು ಮತ್ತು ನೆನಪಿನ ಶಕ್ತಿ ಹೆಚ್ಚಿಸಲು ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸಲು ಕೂಡ ಸಹಾಯಕ. ಸೂರ್ಯ ನಮಸ್ಕಾರವನ್ನು ಬೆಳಗಿನ ಜಾವ ಅಂದರೆ ಸೂರ್ಯ ಉದಯವಾಗುವ ಸಮಯದಲ್ಲಿ ಮಾಡಿದರೆ ಉತ್ತಮ. ಸೂರ್ಯ ನಮಸ್ಕಾರವನ್ನು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಆಹಾರವನ್ನು ಸೇವಿಸುವ ಮೊದಲೇ ಮಾಡಬೇಕು. ಈಗ ನಾವು ಸೂರ್ಯ ನಮಸ್ಕಾರದ 12 ಹಂತವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಬನ್ನಿ, ಪ್ರಾರಂಭದ ಸ್ಥಿತಿ. ಹಂತ 1 ನಮಸ್ಕಾರಾಸನ, ಹಂತ 2 ಊರ್ಧ್ವಾಸನ, ಹಂತ 3 ಹಸ್ತಪಾದಾಸನ, ಹಂತ 4 ಏಕಪಾದ ಪ್ರಸರಣಾಸನ, ಹಂತ 5 ದ್ವಿಪಾದ ಪ್ರಸರಣಾಸನ, ಹಂತ 6 ಭೂಧರಾಸನ, ಹಂತ 7 ಸಾಷ್ಟಾಂಗ ಪ್ರಣಿಪತಾಸನ, ಹಂತ 8 ಭುಜಂಗಾಸನ, ಹಂತ 9 ಭೂಧರಾಸನ, ಹಂತ 10 ಏಕಪಾದ ಪ್ರಸರಣಾಸನ, ಹಂತ 11 ಹಸ್ತಪಾದಾಸನ, ಹಂತ 12 ನಮಸ್ಕಾರಾಸನ. ಇಲ್ಲಿಗೆ ಸೂರ್ಯ ನಮಸ್ಕಾರಾಸನದ ಎಲ್ಲಾ ಹಂತಗಳನ್ನು ತಿಳಿದುಕೊಂಡಿದ್ದೀರಿ. ಪ್ರತಿದಿನವೂ ಸೂರ್ಯ ನಮಸ್ಕಾರವನ್ನು ಮಾಡಿ ಮತ್ತು ಆರೋಗ್ಯವಂತರಾಗಿರಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ.